ಬೇಗ ಬೇಗ ಕುಡ್ಸ. ಏನಪ್ಪ ಶಕ್ರ, ಹೇಗಿದ್ಯಾ? ಮೇಡಮ್ ಹೇಗಿದ್ದೀರಾ? ಅಯ್ಯಯ್ಯೋ ಬಂದ್ಬಿಟ್ರಲ್ಲಪ್ಪ, ಇನ್ನ ನನ್ನ ವ್ಯಾಪಾರಕ್ಕೆ ಕತ್ರಿನೇ. ಏನಪ್ಪ ಶೇಖರ, ನಾನು ನೋಡಿದ್ದೆ ಹಾಗೆ ಸ್ಟನ್ ಆಗಿ ನಿಂತ್ಕೊಂಡ್ಬಿಟ್ಟೆ. ಈ ದೆವ್ವ ನೋಡಿದ್ರೆ ನಿಂತ್ಕೋತಾರಲ್ಲ ಹೆದರ್ಕೊಂಡು, ಹಂಗೆ ನಿಂತ್ಕೊಂಡ್ಬಿಟ್ಟಿಯಲ್ಲೋ. ಎಲ್ಲಾದರೂ ಉಂಟಮ್ಮ, ನಿಮ್ಮನ್ನು ನೋಡಿದ್ರೆ KGF ಸಿನಿಮಾದಲ್ಲಿ ಯಶ್ ತಾಯಿಯವ್ರನ್ನ ನೋಡಿದ್ರೆ ಫೀಲ್ ಆಗುತ್ತಲ್ಲ, ಆ ಥರ ಫೀಲ್ ಆಗ್ತಾ ಇದೆ. ಎಂಥ ಮಾತು ಎಂಥ ಮಾತು, ಇಂಥ ಬೆಣ್ಣೆ ಮಾತಿಗೆ ಏನು ಕಮ್ಮಿ ಇಲ್ಲ. ಏನೋ ಇದು ತರಕಾರಿ ಇಲ್ಲಡು, ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತಂದರೆ ಎಲ್ಲ ಹಿಂಗೆ ಕಿತ್ತೋಗಿದೆಯಲ್ಲ. ಈ ಸೌದಕ್ಕೆ ನೋಡು, ನೀರು ಸುರಿತಾ ಇದೆ. ಅಯ್ಯೋ ಯಾಕೋ ಇಂಥ ತರಕಾರಿ ಇಟ್ಟಿರ್ತೀಯ? ಏನು ಮೇಡಮ್, ನಿಮಗೆ ಅಂದರೆ ಫ್ರೆಶ್ ಆಗೇ ಇರುತ್ತೆ ತರಕಾರಿ ಎಲ್ಲ, ಹೇಳಿ ಏನು ಕೊಡಲಿ? ಯಾವ ಕಾಲದಲ್ಲಿ ತರಿಸಿದ್ದು ಇದನ್ನೆಲ್ಲ ನೋಡೋ, ಇದ್ರಲ್ಲಿ ಜೀವನ ಆದರೂ ಇದೆಯಾ ನೋಡು. ಅಯ್ಯೋ ಮೇಡಮ್, ಕಿವಿ ಹತ್ರ ಇಟ್ಕೊಂಡು ಕೇಳಿ, ಉಸಿರಾಡೋದೇ ಕೇಳುತ್ತೆ. ಹೌದು ಕಣೋ, ಕೇಳಿಸ್ತಾ ಇದೆ. ICU ಸೇರಿಸಿ, ICU ಸೇರಿಸಿ ಅಂತ ಹೊಡ್ಕೋತಾ ಇದೆ ನೋಡು. ಬೆಂಡೆಕಾಯಿ ನೋಡಪ್ಪ, ಬಹಳ ಬತ್ತೋಗಿದೆ. ಎಷ್ಟಪ್ಪ ಅದಕ್ಕೆ? 30 ರೂಪಾಯಿ. ಸೋತು ಸೊರಗೋಗಿರೋ ಸೋರೆಕಾಯಿಗೆ ಎಷ್ಟು? 25 ರೂಪಾಯಿ ಮೇಡಮ್. ನೊಂದು ನೀರಾಗಿರೋ ಆ ನುಗ್ಗೆಕಾಯಿಗೆ ಎಷ್ಟಪ್ಪ? ಓನ್ಲಿ 35 ರೂಪೀಸ್, ಅದು ನಿಮ್ಗೋಸ್ಕರ ಮಾತ್ರ. ವಿಷ ತಿಂದಿರೋ ಮುಖ ಮಾಡ್ಕೊಂಡಿರೋ ಆ ಹಾಗಲ್ಕಾಯಿ ನೋಡು. ಯಾಕೋ ಇಂಥ ತರಕಾರಿಗಳನ್ನ ಇಡ್ತೀಯ? ನಾನು ವಿಡಿಯೋ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ನೋಡು. ನನ್ನ ಹೊಟ್ಟೆ ಮೇಲೆ ಯಾಕಮ್ಮ ಹೊಡಿತೀರಾ? ಏಯ್ ಸಿದ್ಧ, ಬರ ಇಲ್ಲಿ. ನೆನ್ನೆ ಹೇಳಿಲ್ವೇನೋ ಈ ತರಕಾರಿ ಎಲ್ಲ ಕೆಟ್ಟೋಗಿರೋದು ಇಡ್ಬಿಡ, ತಾಚೆ ಬಿಸಾಕು ಅಂತ ನಿನ್ಗೆ. ಯಾವಾಗ ಹೇಳಿದ್ರ ಅಣ್ಣ ನೀವು? ಏ ದೊಡ್ಡ, ನೆನ್ನೆ ಊಟ ಮಾಡ್ಕೊಂಬಂದ್ಮೇಲೆ ಹೇಳಿಲ್ವೇನೋ ನಿನ್ಗೆ? ಹೋಗೋ ಕೆಲಸ ನೋಡು. ಮರ್ತ್ಬಿಡ್ತಾನಮ್ಮ ಎಲ್ಲ ಇವನು ದಡ್ಡ ನನ್ನ ಮಗ. ನಿಮ್ಗೆ ಅಂದ್ರೆ ಫ್ರೆಶ್ ಆಗಿರೋ ತರಕಾರಿ ಇದೆ, ತರಿಸ್ತೀನಿ ನೋಡಪ್ಪ. 5 ನುಗ್ಗೆಕಾಯಿ ಕೊಡು, 5 ರೂಪಾಯಿ ಅದಕ್ಕೆ. ಈ ಸೊಪ್ಪೆಲ್ಲ ಸೇರಿ ಒಂದು 15 ರೂಪಾಯಿ ಕೊಡ್ತೀನಿ. ಏನಿದು ಪಡವಲ್ಕಾಯಿ, ಹಾಂ ಇದಕ್ಕೊಂದು 3 ರೂಪಾಯಿ ಕೊಡ್ತೀನಪ್ಪ ಅಷ್ಟೇ. ಆಮೇಲೆ ಫಾರಿನಿಂದ ಎಲ್ಲ ತರಿಸ್ತೀರಲ್ಲ ವೆಜಿಟೇಬಲ್ಸು, ಅದೆಲ್ಲ ಯಾವುದೋ ಬಂದಿಲ್ವಾ? ಅದೆಲ್ಲ ಕಾಸ್ಟ್ಲಿ ಬಿಡಿಮ್ಮ, ಇಲ್ಲೆಲ್ಲ ಯಾರು ತಗೊಳಲ್ಲ, ಎಲ್ಲ ಚೌಕಾಸಿ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಕರೆಕ್ಟ್ ಕರೆಕ್ಟ್, ನಂತರ ಎಲ್ಲರೂ ಧಾರಾಳವಾಗಿರ್ತಾರ. ಸರಿ ಸರಿ, ಎಷ್ಟು? ಅಯ್ಯೋ ನಿನ್ನ ಹತ್ರ ಏನು ಲೆಕ್ಕ ಕೇಳೋದು? ಹಾಂ ಕೊಡ್ತೀರಿ, ನಿಮ್ಗೆ ಎಷ್ಟು ಅನ್ಸುತ್ತೋ ಅಷ್ಟು ಕೊಡಿಮ್ಮ, ನಾವು ಕೇಳಿದಷ್ಟು ನೀವು ಕೊಡ್ತೀರಾ? ನೋಡು ಆ ಕರ್ಮೇಣ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಬಿಡು, ಕೊಸರ್ಗೆ ಹಾಕ್ತಾರಲ್ಲ ಹಾಕು. ಅಷ್ಟೆಲ್ಲ ಯಾಕೆ, ಅಂಗಡಿನೇ ನಿಮ್ಮ ಹೆಸರಿಗೆ ಬರ್ಕೊಟ್ಬಿಡ್ತೀನಿ, ನೀವೇ ಇಟ್ಕೊಂಬಿಡಿಮ್ಮ. ಅಯ್ಯೋ ಅಂಗಡಿ ತಗೊಂಡು ಏನಪ್ಪ ಮಾಡಲಿ, ಆಕ್ಟಿಂಗ್ ಮಾಡೋದು ಬಿಟ್ಬಿಟ್ಟು ತರಕಾರಿ ಮಾಡ್ಕೊಂಡಿರಲ್ಲ. ಪರವಾಗಿಲ್ಲ ಇಟ್ಕೊಳ್ಳಿ. ಏನು ಇಟ್ಕೊಂಡು ಏನು ಮಾಡೋದು, ಹೋಗೋ ಒಳ್ಳೆ ತಮಾಷೆ ಮಾಡ್ತೀಯ. ತಗೋ 60 ರೂಪಾಯಿ ಇದೆ. ಬೇಡ ಬೇಡ ಇಟ್ಕೊಳ್ಳಿ. ಅಯ್ಯೋ ಹಂಗಂದ್ಬಿಟ್ರೆ ಹೆಂಗಪ್ಪ, ನಿನ್ ಜೀವನ ಆಗ್ಬಾರ್ದಾ, ಹೆಂಡತಿ ಮಕ್ಕಳನ್ನ ಸಾಕ್ಬಾರ್ದಾ? ತಗೋ 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 ತಗೋ. ಓ ಬೇಡ ಅಂತಾನೆ. ಕರೆಕ್ಟ್ ಆಗಿ ಹೇಳಿದ್ರಮ್ಮ, ಈ 60 ರೂಪಾಯಿ ಇಟ್ಕೊಂಡು ನನ್ನ ಸಂಸಾರ ನಡೆಸ್ದಾಗೆ ನಿಮ್ಮಂಗೆ ಬಂದವ್ರು ಹೋದವರೆಲ್ಲ ಚೌಕಾಸಿ ಮಾಡಿದ್ರೆ ಗೋವಿಂದ ಗೋವಿಂದ. ಅದೇನು ತರಕಾರಿಗಳನ್ನ ಇಟ್ಕೊಂಡಿದ್ಯೋ, ಅದ ಯಾರು ಬಂದು ನಿನ್ನ ಹತ್ರ ತಗೋತಾರೋ ಏನೋ ಕತೆ. ಹೇ ಕರ್ಮ, ಇಲ್ಲಿಮ್ಮ ಪೂಜಾ ಮೇಡಮ್ ಕಾಣಿಸ್ತಾನೆ ಇಲ್ಲ, ಇತ್ತೀಚೆಗೆ ಈ ಕಡೆ ಬಂದೇ ಇಲ್ಲ. ಬರ್ಲಿಲ್ವಾ? ಅವಳು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾಳಪ್ಪ. ನೋಡು ನೆಕ್ಸ್ಟ್ ಟೈಮ್ ಬಂದಾಗ ಫ್ರೆಶ್ ಆಗಿರೋ ತರಕಾರಿ ತರಿಸ್ಬೇಕು ನೀನು. ನೋಡು ನೀನು ಈ ಒಣಗೋಗಿರೋದು, ಈ ಕುರುಚಲೋ ಪುರುಚಲೋ ಎಲ್ಲ ತರಬೇಡ, ಇದನ್ನೇನೋ ಮಾಡೋದು ಬಿಸಾಕ್ಬೇಕಷ್ಟೇ. ಅಯ್ಯೋ ಫ್ರೆಶ್ ಆಗಿ ತರಬ್ಬ. ಪೂಜಾ ಮೇಡಮ್ಗೆ ಈ ಕಡೆ ಬರ ಕೇಳಿಮ್ಮ ಬಂದಾಗ. ಹೇಳ್ತೇನೆ ಬಿಡು, ಹಾಂ ಬರ್ಲಾ? ಹಲೋ ಗಿರಿಜಾ ಮೇಡಮ್, ಹೋಗಾಯ್ತು, ಫ್ರೆಶ್ ಆಗಿರೋ ತರಕಾರಿ ತಂದಾಕಿಲ್ಲಿ ತಂಬ. ಏನ್ರಿ ಶೇಖರ್ ಚೆನ್ನಾಗಿದ್ದೀರಾ? ಓ ಮೇಡಮ್ ಚೆನ್ನಾಗಿದ್ದೀರಾ, ಈಗ ಕಾಣಿಸ್ತಾ ಇಲ್ಲ ಇತ್ತೀಚೆಗೆ. ಬ್ಯುಸಿ ಇದ್ದೆ. ನೀವು ತರಕಾರಿ ಹೀಗೆ ಮಾರ್ತಾ ಇದ್ರೆ ನಾನು ಕಾಣದೇ ಇಲ್ಲ ಬಿಡಿ. ಯಾಕೆ ಮೇಡಮ್, ಏನಾಯ್ತು? ಅಲ್ರಿ ನೆನ್ನೆ ನಮ್ಮ ಅಮ್ಮ ಬಂದ್ರೆ ಅವ್ರಿಗೆ ಒಣಗಿದ ತರಕಾರಿ ಎಲ್ಲ ಕೊಟ್ಟು ಕಳಿಸಿದಿರಲ್ಲ, ಆಮೇಲೆ ಏನೋ ಅಂದ್ರಂತೆ ಫಾರಿನ್ ತರಕಾರಿ ಎಲ್ಲ ಇಟ್ಟರೆ ಲಾಭ ಇಲ್ಲ ಅಂತ ಇವತ್ತು ಇಟ್ಕೊಂಡಿದ್ದೀರಾ? ಮೇಡಮ್ ನಿಮ್ಮ ಹತ್ರ ಏನು ಮುಚ್ಚು ಮರೆ, ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬಿಡಿ, ದಯವಿಟ್ಟು ಗಿರ್ಜಮ್ಮನ್ನ ಇನ್ನೊಂದ್ಸಲ ಅಂಗಡಿ ಹತ್ರ ಕಳಿಸ್ಬೇಡಿ ಮೇಡಮ್. ಯಾಕೆ, ಅವ್ರೇನು ಮಾಡಿದ್ರು? ಏನು ಮಾಡಿದ್ರ, ಅವರು ಪ್ರತಿ ಸಲ ತರಕಾರಿ ತಗೊಳಕ್ಕೆ ಬಂದಾಗಲೂ ಚೌಕಾಸಿ ಒಂದು ಮಾಡ್ತಾರೆ, ಅದು ಕೇಳಿದ್ರೆ ನನ್ನ ಕಿವಿಲಿ ರಕ್ತ ಬರುತ್ತೆ ಮೇಡಮ್. 100 ರೂಪಾಯಿ ತರಕಾರಿ ತಗೊಂಡು 30 ರೂಪಾಯಿ ಕೈಯಲ್ಲಿ ಇಟ್ಟೋಗ್ತಾರೆ, ನಾನು ಹೆಂಗೆ ಮೇಡಮ್ ಜೀವನ ಮಾಡೋದು?
ಹೇಗೆ ಮೇಡಮ್ ಕೊಡೋಕ್ಕಾಗಲ್ಲ ಅಂತ ಹೇಳೋದು, ನಮ್ಮ ಅಪ್ಪನ ಕಾಲದಿಂದ ನಮ್ಮ ಅಂಗಡಿಲೇ ತರಕಾರಿ ತಗೊಳ್ತಾ ಇದ್ದಾರೆ, ಅದಕ್ಕೆ ಅವ್ರು ಕೊಟ್ಟಷ್ಟು ಇಸ್ಕೊಂಡು ಸುಮ್ಮನಾಗ್ತೀನಿ. ಅದಕ್ಕೆ ಅವ್ರು ಬಂದಾಗ ಹೇಳಿದ್ದನ್ನೆಲ್ಲ ಕೊಡ್ತಾ ಇದ್ರಿ ಅಲ್ವಾ? ನಿಮ್ಮ ಅಪ್ಪನ ಕಾಲದಿಂದ ನಾನು ಇದೇ ಅಂಗಡಿಯಲ್ಲಿ ತರಕಾರಿ ತಗೊಳ್ಳೋದು, ನನಗೆ ಈ ರೀತಿ ಮಾಡಿದೀಯಾ? ಇರೋ ನಿಂಗೆ ಮಾಡ್ತೀನಿ ಅಮ್ಮ. ಅವು ಬಂಡವಾಳ ಹಾಕಿನೇ ಅಲ್ವಾ ಅಮ್ಮ ಅಂಗಡಿ ನಡೆಸ್ಬೇಕು. ಆಹಾ, ನೀ ಹೇಳಿದ ರೇಟೆಲ್ಲ ಕೊಟ್ಬಿಟ್ರೆ ನಾವಷ್ಟೇಪ್ಪ ಕಣ್ಣೀರು ಕುಡ್ಕೊಂಡಿರ್ಬೇಕಾಗತ್ತೆ ಅಷ್ಟೇ. ಅಲ್ಲಮ್ಮ, ನೀವು ಬಂದಾಗೆಲ್ಲ ಅರ್ಧಕ್ಕೆ ಅರ್ಧ, ಅಲ್ಲಲ್ಲಲ್ಲ ಮುಕ್ಕಲ್ ಭಾಗನೇ ಚೌಕಾಸಿ ಮಾಡಿದ್ರೆ ನಾನು ಏನಮ್ಮ ಮಾಡಲಿ? ಅಯ್ಯೋ, ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ನೋಡಿ ಮೇಡಮ್, ನೀವು ಬಂದರೆ ಎಷ್ಟು ಪ್ರೀತಿಯಿಂದ ಮಾತಾಡಿ ವ್ಯಾಪಾರ ಮಾಡ್ತೀರಾ, ಅಮ್ಮವ್ರು ಬಂದರೆ ಯಾವಾಗಲೂ ಕೊಂಕೆ ಬೈತಾನೆ ಇರ್ತಾರೆ ನನಗೆ. ಓಹೋಹೋಹೋ, ನಮ್ಮ ಅತ್ತೆ ಮಗ ನೀನು, ಅದಕ್ಕೆ ನಿನ್ನ ಹತ್ರ ನಕ್ಕೊಂಡು ಮಾತಾಡ್ತೀನಿ. ಅಮ್ಮ, ನೀವು ಸ್ವಲ್ಪ ಚಿಲ್ಲಾಗಿ, ಮೇಡಮ್ ನೋಡಿ ಎಷ್ಟು ಚಿಲ್ಲಾಗಿ ಕೂಲಾಗಿರ್ತಾರೆ, ಅವ್ರನ್ನ ನೋಡಿ ಕಲೀರಿ ನೀವು. ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ ಮಂದಹಾಸ ಅಹನಲು ಮೇಯ ಶ್ರಾವಣ ಮಾಸ ಶೇಖರ. ಅಯ್ಯೋ ರಿಷಬ್ ಶೆಟ್ಟಿ, ಫೋನ್ ರಿಂಗ್ ಆಗ್ತಾ ಇದೆ, ಎತ್ಕೋ. ಇರ್ಲಿ ಮೇಡಮ್, ನಾನು ಆಮೇಲೆ ಮಾತಾಡ್ತೀನಿ. ನಿಮ್ಮ ವಯಸ್ಸೆಲ್ಲ ದಾಟ್ಕೊಂಡೆಪ್ಪ ನಾನು ಈ ವಯಸ್ಸಿಗೆ ಬಂದಿರೋದು. ನಾನು ನನ್ನ ವಯಸ್ಸಲ್ಲಿ ತರಕಾರಿ ತಗೊಳಕ್ ಹೋಗ್ತಾ ಇದ್ರೆ ನನಗೂ ಹಾಡು ಹೇಳ್ತಾ ಇದ್ರು. ಹೌದಾ? ಯಾವ ಹಾಡು ಹೇಳ್ತಾ ಇದ್ರು ಮೇಡಮ್? ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂದು ನೋಡು. ಮೇಡಮ್, ಇದು 80s ದಲ್ವಾ? ಹೋಗ್ಲಿ ಬಿಡಪ್ಪ. ಹೂವಾ ರೋಜಾ ಹೂವಾ ಹೂವಾ, ಇದು 90s ದು. ಆಯ್ತು ಕಣೋ. ವಿಧಿ ವಿಪರೀತ ವಿಧಿ ಆಘಾತ ಅಂತ ಹಾಡ್ತಾ ಇದ್ರು, ಸಂತೋಷನ? ಇದು ಇದು ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ. ಏಯ್, ಯಾರು ಯಾರಿಗೆ ಯಾವ ಹಾಡು ಹಾಡಿದ್ರು ಅನ್ನೋದು ಮುಖ್ಯ ಅಲ್ಲ, ನೀನು ನನಗೆ ಮೋಸ ಮಾಡಿದ್ಯಾ ಅದು ಮುಖ್ಯ. ಅಮ್ಮ, ಇಲ್ಲಿ ಶೇಖರ್ ಮಾತ್ರ ತಪ್ಪು ಮಾಡಿಲ್ಲ, ನೀನು ತಪ್ಪು ಮಾಡಿದ್ಯಾ. ನಂದಾ, ನಾನೇನು ಮಾಡಿದೆ? ನಾವು ಮಾಲ್ಗಳಿಗೆ ಅಥವಾ ಏರ್ ಕಂಡೀಷನ್ ಶಾಪ್ಸ್ಗೆ ಹೋದಾಗ ಚೌಕಾಸಿ ಮಾಡಲ್ಲ, ಯಾಕೆ ಹೇಳು? ಅಲ್ಲೆಲ್ಲ ಹೋಗಿ ಯಾಕೆ ಹೇಳಲ್ಲ ಅಂದರೆ ಇಟ್ಸ್ ಫಿಕ್ಸ್ಡ್ ಮಾ, ದ ಫಿಕ್ಸ್ ದ ರೇಟ್. ಮತ್ತು ಈ ಥರ ಚಿಕ್ಕ ಅಂಗಡಿ ಇಟ್ಕೊಂಡಿರೋರು, ಫುಟ್ಪಾತ್ ಮೇಲೆ ಅಂಗಡಿ ಇಟ್ಕೊಂಡಿರೋರು, ತರಕಾರಿನ ಗಾಡೀಲಿ ತಳ್ಕೊಂಡು ಹೋಗೋರು, ಇವ್ರ ಹತ್ರ ಎಲ್ಲ ಯಾಕೆ ಚೌಕಾಸಿ ಮಾಡ್ತೀಯಾ? ಕೇಳಿ ಮೇಡಮ್, ಕರೆಕ್ಟಾಗಿ ಕೇಳಿ ಮೇಡಮ್. ಅವರು ಬಂಡವಾಳ ಹಾಕಿ ತಾನೇ ವ್ಯಾಪಾರ ಮಾಡೋದು. ಹೌದಮ್ಮ, ಇನ್ಮೇಲೆ ನೋ ಚೌಕಾಶಿ. ಶೇಖರ್ ನೀವು ಅಷ್ಟೇ. ಮೇಡಮ್, ನೀವು ಹೇಳಿದ್ಮೇಲೆ ಮುಗೀತು, ಇನ್ಮೇಲೆ ನೋ ಹಳೆ ಸ್ಟಾಕ್, ಎಲ್ಲ ಫ್ರೆಶ್ ತರಕಾರಿಗಳೇ. ಸರಿ, ಬರ್ತೀನಿ. ಬಾಯ್ ಮೇಡಮ್. ಬಾಯ್ ಬಾಯ್ ಮೇಡಮ್. ಅಪ್ಪ, ಸಿಗಾರ ಸಿರಿಯೇ, ನಿನ್ ಸಿರಿ ಹೊಡ್ಕೋತಾ ಇದೆ. ಮೊದಲು ಸಿರಿ ನೋಡ್ಕೋ, ಯಾರಾದ್ರೂ ಎತ್ಕೊಂಡು ಹೋಗ್ಬಿಟ್ಟಾರ ಕೆಲಸ ನೋಡೋಕ್. ಸರಿ ಮೇಡಮ್, ಓಕೆ ಬಾಯ್.